हाय फ्रेंड्स, वेलकम बैक टू माय चैनल। इवत्तु शुक्रवार संजे 5 वरे आगे इवगा व्लॉग स्टार्ट माड्ता इदिनि। जोळ तगोंडिद्वि स्वीट कॉर्न नोडि ई रीति आगिदे, गोत्ताग्ता इदेयल्ल स्वल्प हाळागि होगिदे, गोत्तागोदे इल्ल अन्नोडिदाग नोडि इन्नोंदिदे स्वीट जोळ। हीगे पल्य माडबेकु, स्वीट जोळन बेयिसकोबेकु। इवत्तु देवर कलश इट पूजे गोत बैक फ्रेंड्स कलश इट पूजे शुक्रवार शुक्रवार इतनी आगे मवेल सी विदेल इटी नोड़ता है बोदु। ಜೋಳಕ್ಕೆ ನಿಂಬೆಹಣ್ಣು ಹಾಗೆ ಖಾರದ ಪುಡಿ ಮತ್ತೆ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ। ಸುರಕ್ಕಿಂತ ಬೇಯಿಸಿ ಉಪ್ಪು ಖಾರ ಹುಳಿ ಇದ್ರೆ ಚೆನ್ನಾಗಿರುತ್ತೆ। ಅದಕ್ಕೆ ಸುಜಂಗ್ ಇಷ್ಟನಾ? ಹೌದಾ? स्वीट कॉर्न आगे विजल विजल जास्ती हाक साकु। तेदी गोता इन कड़े का कटमी सारी टमेटो नाक हसी मेणिनका तक सूज यू इतने नो सीर तक बंदे कूड़ा बस आगे ससवे स्पून हाँता जी स्पून हाँता कर्बे टमेटो तकनी अल तनक काल तुरी तक अद्क वन स्पून जी स्वल्प अरशिण ना पेपर अंदर काल मेणु
ಹಾಕಿದೆ. ಸ್ವಲ್ಪ ಧನಿಯಾ ಡ್ರೈ ಮಿಕ್ಸ್ ಮಾಡ್ಬೇಕಾಗತ್ತೆ, ನೀರು ಹಾಕೋದೇ ಬೇಡ. ರುಬ್ಕೊಂಡು ಬರ್ತೀನಿ. ಅದೇ ಇದಕ್ಕೆ ಕಟ್ ಮಾಡಿರುವಂಥ ಗೋರಿಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿದೆ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಯಾವಾಗಲೂ ಅಷ್ಟೇ ನೀರನ್ನ ಅವನೇ ಆನ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಮಗ ಮುಚ್ಚಿಡೋಣ. ಚಿತ್ರ ಆಯ್ತು, ಇದು ರುಬ್ಕೊಂಡು ಬಂದು ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡ್ಕೊಂಡ್ಬಂದಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾಗ್ತಾ ಇದಿಲ್ವಾ? ಒನ್ ವೀಕ್ ಆಯ್ತು ತಂದು ಇದ್ರಲ್ಲಿ ಹಾಕಿತ್ತು. ಒಂದ್ ತಿಂಗಳವರೆಗೂ ಚೆನ್ನಾಗಿರುತ್ತೆ ನೋಡಿ, ಯಾವ ರೀತಿ ಹಾಕೊಂಡು ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಒನ್ ವೀಕ್ ಜಾಸ್ತಿನೇ ಆಯ್ತು. ಕರಿಬೇವು, ಇದು ಹಸಿಮೆಣಸಿನ್ಕಾಯಿ, ಇದನ್ನು ಅಷ್ಟೇ ಕಟ್ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತೀನಿ. ಎಷ್ಟು ಫ್ರೆಶ್ ಇವತ್ತು ತಂದಂಗಾಯ್ತು ನೋಡಿ. ಒಂದ್ ತಿಂಗಳಾದ್ರೂ ಕೆಡಲ್ಲ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪಾಗಿದ್ರೆ ತೊಳೆದು ಸ್ವಲ್ಪ ನೀರು ಆರೋದಕ್ಕೆ ನೀರು ಇಳಿದ್ಮೇಲೆ ಇದರಲ್ಲಿ ಕಟ್ ಮಾಡಿ ಹಾಕೊಳ್ಬಹುದು. ಎಷ್ಟು ಹೇಳ್ಬೇಕು ಹಾಗೆ ಸ್ವಲ್ಪ ಬೇಯಿರಿ. ಬಟ್ಟೆ ಮೇಲಿದೆ, ಬಟ್ಟೆ ತಗೊಂಡ್ ಬರ್ಬೇಕು. ಬೆಂದ ಮೇಲೆ ತೋರಿಸ್ತೀನಿ, ಇವಾಗ ಬಟ್ಟೆ ತಗೊಂಡ್ ಬರ್ತೀನಿ. ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ, ತೋರಿಸ್ತೀನಿ. ಬ್ಯಾಕ್ ಫ್ರೆಂಡ್ಸ್, ಮೇಲೆ ಬಟ್ಟೆ ತೆಗೆಯೋಣ ಅಂತ ಹೋಗಿದ್ನಲ್ಲ, ಅಲ್ಲಿ ನೋಡಿ ಮೋಡ ಹೇಗಿದೆ ಅಂತ. ಇನ್ನೂ ಕೂಡ ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಇವತ್ತಿನ ಬೆಳಕ್ಕೆಲ್ಲ ಚೆನ್ನಾಗಿತ್ತು ಇವತ್ತು. ಹಾಗೆ ಅಷ್ಟೇ ಡೈಲಿ ಮೋಡ ಆಗಿತ್ತು, ಇವತ್ತು ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬಂದಿತ್ತು, ಬಟ್ಟೆ ಎಲ್ಲ ಒಣಕೊಂಡಿದೆ. ನೀರು ಕೂಡ ಬಂದಿದೆ, ಸ್ವಲ್ಪ ಇದೆ, ಸ್ವಲ್ಪ ಇದೆ. ಇವಾಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಇದನ್ನೇ ಕೂಡ ಆ್ಯಡ್ ಮಾಡ್ತೀನಿ.
ಉಪ್ಪು ಬೇಕು ಅಂದ್ರೆ ನೋಡ್ಕೊಂಡು ಹಾಕೊಳ್ಳಿ. ಸುಜಾ ಏನಾಯ್ತಪ್ಪ? ಏನಾಯ್ತು? ಮನೆಯವರಿಗಂತೂ ಗೋರಿಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಾನು ಹತ್ತಿರ ತಿನ್ನಿಸ್ತೇನೆ. ಎಲ್ಲ ಕೂಡ ಬಂದಿದೆ. ಇದು ಆಯಿತು. ಅಂಗಡಿ ನೀವು ಕ್ಲಾರಿಟಿ ಅಷ್ಟಾಗಿ ಚೆನ್ನಾಗಿಲ್ಲ ಅಂದ್ಕೊಳ್ತೀನಿ, ಬಟ್ ಓಕೆ, ಟ್ರೈ ಮಾಡಿ. ಉಪ್ಪು ಆರ್ ದ ಬೆಸ್ಟ್. ಹಾಯ್ ಫ್ರೆಂಡ್ಸ್, ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡಿರುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನನ್ನು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲನೂ ಕೂಡ ನನಗೆ ಬೇಕು. ನೀವೆಲ್ಲ ಸಹಕರಿಸ್ತೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.